ಚಂದಿರನಲ್ಲಿ ಕಳಂಕ ಇಲ್ಲ, ಈ ಪೂರ್ಣಚಂದ್ರನ ಹುಣ್ಣಿಮೆಯ ದಿನವನ್ನು ಕೂಡ ಪಕ್ಕಕ್ಕೆ ಸರಿಸುವ ಯಶಸ್ಸಿನ ಚಂದ್ರ ಭೂಮಿಯನ್ನೇ ಬೆಳಗುತ್ತೆ ಹೊರತು ಬರೀ ನೈದೆಲೆಯನ್ನಲ್ಲ ಅಂತ ಅದರ ಪರಿಚಯವನ್ನು ಮಾಡಿಕೊಟ್ರು. ಕೊನೆಗೆ ಜಗತ್ತಿನ ಅತ್ಯಂತ ಸುಂದರಿಯಾದಂತಹ ನಿರಂತರ ಅರಿವಿನ ಬೆಳಕಿನಲ್ಲಿ ಜಗತ್ತನ್ನೆಲ್ಲ ಅಳೆಯಬಲ್ಲಂತಹ ಲಕ್ಷ್ಮಿಯು ಕೂಡ ಭಗವಂತನನ್ನೇ ತಾನು ಮದುವೆಯಾಗಬೇಕು ಅನ್ನುವ ಆಸೆಯಿಂದ ನೆಲವನ್ನ ಭೇದಿಸಿ ಹುಟ್ಟಿದವಳಾಗಿ ರಾಮನನ್ನ ವರಿಸಿದಳು. ಎಂಥ ರೂಪಶ್ರೀ ಅಂದ್ರೆ ರಾಮನದ್ದು, ಇಡೀ ಲೋಕವನ್ನ ಅಳೆದು ತೂಗಿದ್ರೂ ಕೂಡ ಅವನಿಗೆ ಉಪಮೆ ಹೊಂದುವ ರೂಪದ ರಾಶಿ ಮತ್ತೊಂದು ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯಿಲ್ಲದ ದೇಶದಿಂದಲೂ ಕಾಲದಿಂದಲೂ ಗುಣದಿಂದಲೂ ಕೊನೆಯಿಲ್ಲದ ರೂಪಶ್ರೀಯನ್ನ ಹೊಂದಿರುವ ರಾಮನ ನಾಲ್ಕನೆಯ ಗುಣವನ್ನ ಪರಿಚಯಿಸಿದ್ದೇವೆ ಅಂತ ಇಷ್ಟು ಮಾತು ಬಂದಿತ್ತು. ಭಾವೀನಿ ಭೂತಾನಿ ಭವಂತಿ ವಾಪಿ ವಾಪಿ ಭಾವೀನಿ ಭೂತಾನಿ ಭವಂತಿ ವಾಪಿ ಸಮಸ್ತ ವಸ್ತೂನಿ ಸಮಂ ವಿಶೇಷೈಃ ಸಮಸ್ತ ವಸ್ತೂನಿ ಸಮಂ ವಿಶೇಷೈಃ ಸಮಸ್ತ ವಸ್ತೂನಿ ಸಮಂ ವಿಶೇಷೈಃ ಯೋ ಹಸ್ತಹಾರೇಂದ್ರ ವದೇವ ವೇತ್ತಿ ಯೋ ಹಸ್ತಹಾರೇಂದ್ರ ವದೇವ ವೇತ್ತಿ ಜ್ಞಾನೇ ಸಮೋನಾಪ್ಯ ಭೂಮ್ನಃ ಜ್ಞಾನೇ ಸಮೋನಾಪ್ಯಧಿ ಕೋಸ್ಯ ಭೂಮಃ ಜ್ಞಾನೇ ಸಮೋನಾಪ್ಯಧಿ ಕೋಸ್ಯ ಭೂಮಃ ಭೂಮ್ನಃ ಭಾವೀನಿ ಭೂತಾನಿ ಭಾವಿ ಅಂದ್ರೆ ಆಗುವಂಥವುಗಳು, ಭೂತಾನಿ ಆಗಿ ಹೋದವುಗಳು, ಭವಂತಿ ಅಂದ್ರೆ ವರ್ತಮಾನದಲ್ಲಿ ಇರುವಂತಹ, ಭವಂತಿ ಅಂದ್ರೆ ಭವತ್ ಭವತಿ ಭವಂತಿ, ಭವತಿ ಭವತಃ ಭವಂತಿ ಅಲ್ಲ. ಹೇಗೆ ಭಾವೀನಿ ಭೂತಾನಿ ಅನ್ನೋದು ಕಾಲ ವಾಚಕವಾದ ಶಬ್ದವು, ಅದೇ ರೀತಿ ಭವಂತಿ ಅನ್ನೋದು ಕೂಡ ವರ್ತಮಾನಾರ್ಥಕವಾದ ಶಬ್ದ. ಸಮಸ್ತ ವಸ್ತುವಿನಿ ಈ ಎಲ್ಲ ವಸ್ತುಗಳು ಕೂಡ ಭೂತ ಭವ್ಯ ಭವತ್, ಈ ಮೂರು ಕಾಲದ ವಸ್ತುಗಳು ಕೂಡ ನಾನಾ ವಿಧವಾದವುಗಳು, ಇಂಥದ್ದು ಅಂಥದ್ದು ಅಂತಿಲ್ಲ. ಎಷ್ಟು ವಿಶೇಷತೆಗಳನ್ನು ಹೊಂದಿದೆಯೋ ಅಷ್ಟೂ ಪ್ರಭೇದದ, ವಿಶೇಷ ಅನ್ನೋದು ಪ್ರಭೇದವನ್ನು ಹೇಳುವ ಪದ. ನೂರಾರು ತರದ ಸಾವಿರಾರು ತರದ ಪ್ರಭೇದಗಳಿಂದ ಕೂಡಿದ ವಸ್ತುಗಳನ್ನೆಲ್ಲ, ತತ್ತದ್ಧರ್ಮದಿಂದ ಕೂಡಿರುವಂತಹ ವಿಶಿಷ್ಟವಾದಂತಹ ವಸ್ತುಗಳೆಲ್ಲವೂ ಕೂಡ ಅವನಿಂದ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲ, ಅವನಿಗೆ ಅದರ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಹೇಗೆ ಕೊರಳಲ್ಲಿ ಅಥವಾ ಕೈಯಲ್ಲಿ, ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಕೈಯಲ್ಲಿ ನೆಲ್ಲಿಕಾಯಿ ಇದ್ದ ಹಾಗೆ, ಕರತಲಾಮಲಕ ಅಂತ ಒಂದು ಶಬ್ದ ಬಳಸ್ತೇವೆ ನಾವು. ಕರ ತಳ ಆಮಲಕ, ಕರದ ತಳದಲ್ಲಿ ನೆಲ್ಲಿಯ ಕಾಯಿ ಇದ್ದಾಗ ಎಷ್ಟು ಅದರ ಅರಿವು ಅನ್ನುವುದು ಹಿಡಿದುಕೊಂಡವನಿಗೆ ಸ್ಪಷ್ಟವಾಗಿರುತ್ತೋ, ಅದೇ ರೀತಿ ಇಲ್ಲಿ ಇನ್ನೊಂದು ಬಳಸಿದ್ದಾರೆ. ಕೈಯಲ್ಲಿ ಇರುವ ಹಸ್ತ ಹಾರೇಂದ್ರವತ್, ಕೈಯಲ್ಲಿ ಒಂದು ಹೂವಿನ ಮಾಲೆ ಇದೆ, ಸುಂದರವಾದ ಹೂವಿನ ಮಾಲೆ. ಕಟ್ಟಿದವನಿಗೆ ಅದನ್ನ ಯಾವ ಹಗ್ಗ ಹಾಕಿ ಅಂದ್ರೆ ಯಾವ ನೂಲು ಹಾಕಿ ಕಟ್ಟಿದ್ದೇನೆ, ಯಾವ ಹೂವನ್ನ ಯಾವ ತರದಲ್ಲಿ ಕಟ್ಟಿದ್ದೇನೆ, ಆ ಹೂವಿನ ಒಂದರ ನಡುವಿನ ಒಂದರ ಅಂತರ ಏನು, ಇದೆಲ್ಲ ಗೊತ್ತಿರುವುದು ಹೇಗೋ ಹಾಗೆ ಕೈಯಲ್ಲಿರುವ ಅತ್ಯಂತ ಸುಂದರವಾದ ಹಾರೇಂದ್ರ ಅಂದ್ರೆ ಹಾರ ಶ್ರೇಷ್ಠವಾದದ್ದು ಹೇಗೆ ತಿಳಿದಿರುತ್ತೋ ಹಾರ ಮಾಡಿದವನಿಗೆ, ಹಾಗೆಯೇ ಭಗವಂತ ಜ್ಞಾನೇ ಸಮಃ ನಾಪಿ ಅಧಿಕ, ಜ್ಞಾನದಲ್ಲಿ ಭಗವಂತನಿಗೆ ಸಮನಾದವನು ಮತ್ತು ಅವನಿಗಿಂತ ಅಧಿಕನಾದವನು ಇಲ್ವೇ ಇಲ್ಲ. ಭೂಮ್ನಃ ಅಸ್ಯ, ಭೂಮ ಅಂದ್ರೆ ಭೌಮ ವ್ಯಕ್ತಿತ್ವ ಅಂತ ಹೇಳ್ತೇವಲ್ವಾ, ಇದಕ್ಕಿಂತ ಹಿರಿದಾದ ಸಂಗತಿ ಮತ್ತೊಂದಿಲ್ಲ ಅನ್ನುವ ರೀತಿಯ ಭೌಮ ವ್ಯಕ್ತಿತ್ವ ಉಳ್ಳ ಅಸ್ಯ ಈ ರಾಮನ ಜ್ಞಾನಕ್ಕೆ ಸಮನಾದವನಾಗಲಿ
ಸಮನೆ ಇಲ್ಲ ಅಂದ್ಮೇಲೆ ಅಧಿಕ ಎಲ್ಲಿಂದ ಬರ್ತಾನೆ? ಹಾಗಾಗಿ ಭಗವಂತನ ಜ್ಞಾನದ ಅಸಾಧಾರಣವಾದ ವ್ಯಕ್ತಿತ್ವ ಇಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಇದು ರಾಮನ ಜ್ಞಾನವೆಂಬ ಷಡ್ಗುಣಗಳಲ್ಲಿ ಒಂದರ ವಿವರಣೆ ಅಂತ ಹೇಳಿದ್ದು. ಆಗಿ ಹೋದ, ಆಗಲಿರುವ, ಆಗ್ತಾ ಇರುವ ಅಷ್ಟು ವಸ್ತುಗಳ ಅನೇಕ ವೈವಿಧ್ಯಗಳನ್ನು ತತ್ತದ್ಧರ್ಮ ವಿಶಿಷ್ಟವಾದ ರೀತಿಯಲ್ಲೇ ಪರಮಾತ್ಮ ಚೆನ್ನಾಗಿ ವೇತ್ತಿ ತಿಳಿದಿದ್ದಾನೆ. ಯಾರು ತಾನೇ ಹೆಣೆದ ಮಾಲೆಯನ್ನ ಕೈಯಲ್ಲಿ ಹಿಡಿದಾಗ ಹೇಗೆ ಅವನಿಗೆ ತಿಳುವಳಿಕೆ ಇರುತ್ತೋ ಹಾಗೆಯೇ ಭಗವಂತನಿಗೂ ತಿಳುವಳಿಕೆ ಇದೆ. ಅಷ್ಟೇ ಅಲ್ಲ, ಈ ಜ್ಞಾನದ ವಿಷಯದಲ್ಲಿ ಅವನಿಗೆ ಸಮರಾಗಲಿ ನಾಪಿ ಅಧಿಕ, ಅವನಿಗಿಂತ ವಿಶಿಷ್ಟರಾದವರಾಗಲಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅಸ್ಯ ಭೂಮ್ನ, ಅವನು ಅತ್ಯಂತ ಭೂಮ ಅಂದ್ರೆ ತುಂಬಿ ತುಳುಕುವಂತಹ ವ್ಯಕ್ತಿತ್ವ, ಎಲ್ಲ ಕಡೆ ತುಂಬಿಕೊಂಡದ್ದು ಅಂತ, ವಿಶಿಷ್ಟವಾದ ಸಾಮರ್ಥ್ಯದಿಂದ ಕೂಡಿರುವಂಥದ್ದು. ಇದು ಅಂದ್ರೆ ಪೂರ್ಣ ಜ್ಞಾನ, ಪೂರ್ಣ ಐಶ್ವರ್ಯ, ಇದೆಲ್ಲ ಒಂದೊಂದು ಕಡೆಗೆ ಒಂದೊಂದು ರೀತಿಯಾದ ಅಭಿಪ್ರಾಯವನ್ನು ಇಟ್ಟುಕೊಂಡು ಅದು ಎಲ್ಲ ಅರ್ಥವನ್ನು ತನ್ನೊಳಗೆ ಇರಿಸಿಕೊಂಡಿದೆ. ಪೂರ್ಣ ಜ್ಞಾನ ಎನ್ನುವುದು ಇಲ್ಲಿ ಮುಖ್ಯ. ಯಾಕೆಂದ್ರೆ ಭೂಮ ಮಾ ಅನ್ನೋದು ತಿಳುವಳಿಕೆಗೆ ಸಂಬಂಧಪಟ್ಟಂತೆ, ಮಾತು ಮಾ ಅನ್ನೋದು ಜ್ಞಾನಕ್ಕೆ ಸಂಬಂಧಪಟ್ಟ ಸಂಗತಿ, ಭೂ ಅಂದ್ರೆ ಪೂರ್ಣ, ಪೂರ್ಣವಾದ ಅರಿವಿಗೆ ಸಂಬಂಧಪಟ್ಟ ಭಗವಂತನ ಎದುರು ಸಮರೂ ಇಲ್ಲ ಉತ್ತಮರೂ ಇಲ್ಲ. ಭಾವೀನಿ ಭೂತಾನಿ ಭವಂತಿ ನಪುಂಸಕಲಿಂಗ. ಪ್ರಥಮಾ ವಿಭಕ್ತಿ ಬಹುವಚನ, ಭಾವಿ ಭಾವಿನಿ ಭಾವೀನಿ, ಭೂತಂ ಭೂತೆ ಭೂತಾನಿ, ಭವತಿ ಭವಂತಿ. ವಾ ಅವ್ಯಯ ಅಪಿ ಅವ್ಯಯ ಸಮಸ್ತ ವಸ್ತೂನಿ, ಸಮಸ್ತಾನಿ ವಸ್ತೂನಿ ಸಮಸ್ತ ವಸ್ತೂನಿ. ಮತ್ತೆ ದ್ವಿತೀಯ ಪ್ರಥಮ ಬಹು ಸಮಂ, ಇದು ಜೊತೆಗೆ ಸಹ ಸಾರ್ಧಂ ಅನ್ನುವ ಶಬ್ದ ಹೇಗೋ ಹಾಗೆ ಇದು ವಿಶೇಷೈಹಿ ಸಮಂ, ವಿಶೇಷಗಳೊಂದಿಗೆ ಕೂಡಿಕೊಂಡೇ, ಪ್ರಭೇದಗಳೊಂದಿಗೆ ಕೂಡಿಕೊಂಡೇ, ವಿಭಾಗಗಳಿಂದ ಕೂಡಿಕೊಂಡೇ ಆ ವಸ್ತುಗಳನ್ನ ವೇತ್ತಿ. ಸಮಂ ಅನ್ನೋದು ಅವ್ಯಯ, ಸಾಕಂ ಸಾರ್ಧಂ ಸಹ ಸಮಂ ಇದೆಲ್ಲ ಪರ್ಯಾಯ ಪದಗಳು. ಯೋ ಪುಲ್ಲಿಂಗ ಪ್ರಥಮ ಏಕ ವಿಶೇಷೈಹಿ ತೃತೀಯ ಬಹು, ಯೋ ಪುಲ್ಲಿಂಗ ಪ್ರಥಮ ಏಕ ಹಸ್ತಹಾರೇಂದ್ರವತ್, ಹಸ್ತಗತ ಹಾರಾಣಾಂ ಇಂದ್ರ ಹಾರೇಂದ್ರ ತದ್ವತ್ ತದ್ವತ್ ಹಾರೇಂದ್ರವತ್ ಏವ ಹಾರೇಂದ್ರವದೇವ ಜಸ್ತ್ವ ಏವ ಅವ್ಯಯ. ವತ್ ಅನ್ನೋದು ಸೇರಿದಾಗ್ಲೂ ಅದು ಅವ್ಯಯನೇ. ವೇತ್ತಿ ವಿದಜ್ಞಾನೆ ವೇತ್ತಿ ವಿತ್ತ ವಿದಂತಿ, ಜಾ ಜ್ಞಾನೆ ಸಪ್ತಮಿ ಏಕ ಸಮಃ ಪುಲ್ಲಿಂಗ ಪ್ರಥಮ ಏಕ ನ ಅವ್ಯಯ ನಾಪಿ ನ ಅಪಿ ಸವರ್ಣ ದೀರ್ಘ ನಾಪಿ ಅಧಿಕ ನಾಪ್ಯಧಿಕ ಎಣ್ ಅಧಿಕ ಪುಲ್ಲಿಂಗ ಪ್ರಥಮ ಏಕ ಅಸ್ಯ ಷಷ್ಠೀಭಕ್ತಿ ಏಕ ಅಧಿಕೋ ಅಸ್ಯ ಅಧಿಕೋಸ್ಯ ಪೂರ್ವರೂಪ ಸಂಧಿ ಭೂಮ್ನಃ ಪೂರ್ವರೂಪ ಷಷ್ಠೀವಿಭಕ್ತಿ ಏಕವಚನ ಭೂಮ್ನಃ ಅಸ್ಯ ನಿರಂತರಂ ಯನ್ನಿಜಮೇವ ಭುಂಕ್ತೆ ಸ್ತ್ರೀರಾಜ್ಯಕೋಶಾದಿಷು ತಸ್ಯ ತೇನ ನರಾಗರಾಗೋಪಹತಾ ಮನೀಷಾ ಅಮಂದಂ ಆನಂದಂ ಅನಿಂದನೀಯಂ
ಮಂದವಲ್ಲದ ಅಂದ್ರೆ ಅತ್ಯಂತ ಇದು ಮತ್ತೆ ರಾಮನ ಆರನೆಯ ಗುಣದ ಪರಿಚಯವನ್ನ ಮಾಡಿಕೊಡ್ತಾ ಇದೆ. ವೈರಾಗ್ಯದ ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು. ಅಮಂದ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಅಮಂದ ಅಂದ್ರೆ ತುಂಬಾ ತುಂಬಾ ಆನಂದಂ ಸುಖವನ್ನು ಅನಿಂದನೀಯಂ ಅನಿಂದನೀಯಂ ಅಮಂದಂ ಆನಂದಂ ನಿರಂತರಂ ಯೋ ಯತ್ ನಿಜಮೇವ ಭುಂಕ್ತೆ. ಯಾವ ರಾಮಚಂದ್ರನ ಬದುಕು ನಿರಂತರ ಆನಂದವನ್ನ ಹೊಂದಿರುತ್ತೆ ಅಲ್ಲ. ಹೆಂಡತಿಯನ್ನು ಕಳ್ಕೊಂಡಾಗ ಅತ್ತ ಅಂತಿದೆ, ರಾಜ್ಯವನ್ನ ಕಳ್ಕೊಂಡಾಗಾದ್ರೂ ಅವನಿಗೊಳಗಿಂದ ದುಃಖ ಆಗಿರುತ್ತೆ, ಯುದ್ಧದಲ್ಲಿ ಪೆಟ್ಟು ತಿಂದು ಬೇಜಾರಾಗಿರುತ್ತೆ. ಆಮೇಲೆ ಕಾಡಿಗೆ ಕಾಡಲ್ಲಿ ಓಡಾಡುವಾಗ ಎಷ್ಟೋ ದಿವಸ ಊಟ ಸಿಗದೆ ಹಸಿವಿನಿಂದ ಒದ್ದಾಡಿರುತ್ತೆ, ನೀರು ಸಿಗದೆ ತೃಷೆ ಆಗಿರುತ್ತೆ. ಇದೆಲ್ಲ ದುಃಖ ಅಲ್ವಾ? ನಿರಂತರಂ ಹೇಗೆ ಅದು? ಅನಿಂದನೀಯಂ ನಿರಂತರಂ ಅಮಂದಂ ಆನಂದಂ ನಿಜಮೇವ ಭುಂಕ್ತೆ. ನಿರಂತರ ಆ ಸುಖವನ್ನ ಹೊಂದಿದ್ದಾನೆ, ತನ್ನದೇ ಆದ ಸುಖ. ಹಾಗಾದ್ರೆ ಅವನು ಊಟ ಮಾಡಿದ್ದೇ ಇಲ್ವಾ? ಹೆಂಡತಿಯ ಜೊತೆಗೆ ಸೇರಿ ಸಂತೋಷ ಪಟ್ಟದ್ದೇ ಇಲ್ವಾ? ಗುರುಗಳ ಹತ್ರ ಪಾಠ ಕೇಳಿ ಜ್ಞಾನ ಪಡೆದದ್ದೇ ಅಲ್ವಾ? ಅವರ ಅನುಗ್ರಹದಿಂದ ಸಂಪತ್ತನ್ನ ಹೆಚ್ಚು ಗಳಿಸಿಕೊಂಡದ್ದು ಹೌದಾ ಅಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು, ಅದೆಲ್ಲವೂ ಕೂಡ ಕೊಟ್ಟವರಿಗೆ ಜೊತೆಗಿದ್ದವರಿಗೆ ಆನಂದ ಕೊಡ್ಲಿಕ್ಕೆ ಹೊರತು ಅವನಿಗೆ ನಿಜಮೇವ ಗುಂಪೆ. ಅವನು ತನ್ನ ಆನಂದವನ್ನೇ ಉಣ್ತಾನೆ ಹೊರತು ಬೇರೆಯವರು ಕೊಟ್ಟದ್ರಲ್ಲಿ ಅವನಿಗೊಂದು ಹೊರಗಿನಿಂದ ಎಕ್ಸ್ಟರ್ನಲ್ ಆನಂದ ಅಂತಿಲ್ಲ. ನಮ್ಮ ಆನಂದ ಎಲ್ಲ ಎಕ್ಸ್ಟರ್ನಲ್. ಪರಾಂಚಿ ಕಾನಿ ವ್ಯತರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಹೊರಗಿನ ಕಂಗಳಿಂದ, ಕಿವಿಯಿಂದ, ಮೂಗಿಯಿಂದ, ನಾಲಿಗೆಯಿಂದ ತಿಂದು ನೋಡಿ ಕೇಳಿದ ಸಂಗತಿಗಳಿಂದಲೇ ನಮಗೆ ಸುಖ. ಎಲ್ಲ ಇಂದ್ರಿಯ ಬಂದಾದ್ರೆ ಅಯ್ಯೋ ಕಲೋ ಅನ್ನಗತ ಪ್ರಾಣ. ಹಸಿವು ಆದಾಗ ಪ್ರಾಣ ಇರುವುದು ಅನ್ನದಲ್ಲಿ. ಅನ್ನ ಇಲ್ಲದೆ ಇದ್ರೆ ಬದುಕೇ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಆ ಸ್ಥಿತಿಯನ್ನ ನಾವು ಹೊಂದಿದೆ. ಆದ್ರೆ ಭಗವಂತನಿಗೆ ಹಾಗೆ ಹೊರಗಿನ ವಸ್ತುವನ್ನ ಕಂಡು ಕೇಳಿ ನೋಡಿ ತಿಂದು ಉಂಡು ಈ ಸುತ ಸುಖ ಸಂತೋಷ ಅನ್ನೋದು ಅವನಿಗೆ ಬೇಕಿಲ್ಲ. ಅವನಿಗೆ ಅದನ್ನ ಅವನು ಬಯಸುವುದು ಇಲ್ಲ. ಸ್ತ್ರೀ ರಾಜ್ಯ ಕೋಶಾದಿಷು ತಸ್ಯ ನ ರಾಗ ರೋಗೋಪಹತ ಮನೀಷಾ. ಮನೀಷಾ ಬುದ್ಧಿ ನ ರಾಗ ರೋಗೋಪಹತ. ರಾಗ ಬಯಕೆಗಳು ಆಸಕ್ತಿಗಳು ಅನ್ನುವ ರೋಗದಿಂದ ನ ಉಪಹತ ಅದು ಪೆಟ್ಟು ತಿಂದಿಲ್ಲ, ಅದು ಬಾಧೆಗೊಂಡಿಲ್ಲ, ಅದು ಯಾವತ್ತೂ ಕೂಡ ಲೋಕದ ಕಾಮನೆಗಳಿಗೆ ಬಲಿಯಾಗಿಲ್ಲ. ನಮಗದು ರಾಮಚಂದ್ರನ ಕಥೆಯಲ್ಲೇ ಬರುತ್ತೆ ಸರಿಯಾಗಿ ಗಮನಿಸಿದ್ರೆ. ಹಿಂದಿನ ದಿನ ಬೆಳಿಗ್ಗೆಯ ತನಕವೂ ಕೂಡ ಅಂದ್ರೆ ಹಿಂದಿನ ದಿನ ರಾತ್ರಿ ಕಳೆದು ಮರುದಿವಸದ ಬೆಳಿಗ್ಗೆ ಆಗುವ ಪೂರ್ವ ಅರುಣೋದಯದ ಕಾಲದ ತನಕವೂ ಕೂಡ ರಾಮನಿಗೆ ಪಟ್ಟಾಭಿಷೇಕ ಅನ್ನುವ ಸುದ್ದಿ ನಗರದ ರಾಜ್ಯದ ಮೂಲೆ ಮೂಲೆಗಳನ್ನ ಸೇರಿತ್ತು. ಜನ ಎಲ್ಲ ಮನೆಯ ಹಬ್ಬ ಅನ್ನುವ ಹಾಗೆ ಸಿದ್ಧರಾಗಿದ್ರು. ರಾಮಚಂದ್ರನನ್ನ ಯಾರೋ ಒಬ್ರು ಆಯ್ಕೆ ಮಾಡಿದ್ದಲ್ಲ, ಸಮಸ್ತ ಪ್ರಜೆಗಳು, ಸಾಮಂತರು, ಪ್ರಕೃತಿಯ ಎಲ್ಲ ವರ್ಗಗಳು ಕೂಡ ಒಪ್ಪಿಕೊಂಡಿದ್ದು. ಅಂತ ಸ್ಥಿತಿಯಲ್ಲಿ ಯಾರೂ ಕೂಡ ಮಧ್ಯದಲ್ಲಿ ಕೈ ಹಾಕಿ ಅಧಿಕಾರವನ್ನ ತಪ್ಪಿಸುವಂತಹ ಅವಕಾಶವೇ ಇರಲಿಲ್ಲ. ಅಂಥದ್ರಲ್ಲೂ ತಪ್ಪಿತು. ಅಂತ ಸ್ಥಿತಿ ಬಂದಾಗ ಮರುದಿವಸ ಬೆಳಿಗ್ಗೆ ಎದ್ದೊಡನೆ ಹೊರಡಬೇಕು. ರಾಜ್ಯವನ್ನ ಬಿಡಬೇಕು ಅನ್ನುವ ಮಾತು ಬಂದಾಗ ಹಿಂದಿನ ದಿವಸ ನೀನೇ ಯೌವ ರಾಜ್ಯವನ್ನ ಸ್ವೀಕರಿಸಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ಹೇಳಿದಾಗ ಯಾವ ಸಮಾಧಾನ ಚಿತ್ತತೆ ಇತ್ತೋ ಅಷ್ಟೇ ಮುಖದ ನಗು ಅವನಿಗೆ. ಕಾಡಿಗೆ ಹೋಗಬೇಕು, ನಾರುಮಡಿ ಉಡ್ಬೇಕು, ಆಭರಣಗಳನ್ನೆಲ್ಲ ತೊಡುವಂತಿಲ್ಲ, ಅಧಿಕಾರವನ್ನು ಚಲಾಯಿಸುವಂತಿಲ್ಲ, ರಥ ಕಾಲು ಆಳುಗಳೆಲ್ಲ ಮುಂದೆ ಇಲ್ಲವಾಗುತ್ತೆ, ಒಳ್ಳೆಯ ಪದಾರ್ಥದ ಆಹಾರ ಇಲ್ಲ, ಜೊತೆಗೆ ಬೇಕಾದ ಸೇವಕರಿಲ್ಲ ಎನ್ನುವ ಈ ಎಲ್ಲ ನಿರ್ಣಯಗಳಿಂದ ಕೂಡಿದ ವನವಾಸದ
ಹೊರೆಯನ್ನ ತಲೆಯ ಮೇಲೆ ಹೊರಿಸಿದಾಗಲೂ ಹಣೆಯಲ್ಲಿ ಒಂದು ಸಣ್ಣ ನೋವಿನ ಗೆರೆಯೂ ಕೂಡ ಕಾಣದೆ ಮಂದಹಾಸದಿಂದಲೇನೇ ನಗುತ್ತಿದ್ದ ರಾಮಚಂದ್ರನ ಆ ದೃಢತೆ ಅದು ಸುಲಭದಲ್ಲಿ ಯಾರಿಗೂ ಬರುವುದಕ್ಕೆ ಸಾಧ್ಯ ಇಲ್ಲ. ಈ ವೈರಾಗ್ಯದ ತುತ್ತ ತುದಿಯ ಅಂಶವನ್ನ ನಮ್ಮ ಜೀವನದಲ್ಲಿ ನಮ್ಗೆ ಕೊಡ್ಬೇಕು ಅಂತಿದ್ದ ಚಾಕ್ಲೇಟ್ ಅನ್ನು ಪಕ್ಕದವ್ರಿಗೆ ಕೊಟ್ರೆ ನನ್ ಸಿಟ್ಟು ಬರುತ್ತೆ. ನಮ್ಗೆ ಕೊಡ್ಬೇಕಾದ ಯಾವುದೋ ಒಂದು ಉಪದೇಶವನ್ನ ನಮ್ ಕೊಡದೆ ಪಕ್ಕದವ್ರಿಗೆ ಕೊಟ್ರು ಅಂದ್ರೆ ಜೀವ ಇಡೀ ಮರ್ಯಾದಂತೆ ಅವ್ರ ಮೇಲೆ ಸೇರಿಸಿರ್ಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೇವೆ. ನಮ್ ಸಿಗ್ಬೇಕಾದ ಅಥವಾ ಯಾರೋ ಕೊಡ್ತೇನೆ ಅಂತ ಇನ್ಯಾರೋ ಹೇಳಿದ್ದನ್ನ ಯಾರೋ ಅಡ್ಡ ಮಾತಾಡಿ ಯಾಕೆ ಕೊಡ್ಬೇಕು ಅಂತ ಕೇಳಿದ್ದಕ್ಕೇನೆ ಅವ್ರ ಮೇಲೆ ನಾವು ಅಸಹನೆ ವ್ಯಕ್ತಪಡಿಸ್ತೇವೆ. ಇದೆಲ್ಲ ನಮ್ಮ ದೌರ್ಬಲ್ಯ. ಆದರೆ ಪರಮಾತ್ಮನದ್ದು ಪರಮ ವೈರಾಗ್ಯ. ಏನಾದ್ರೂ ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಆಗೋ ಕ್ರಮ ಇಲ್ಲ. ವೈರಾಗ್ಯ ಅಂದ್ರೆ ಇನ್ನೇನು ಅಲ್ಲ, ವೈರಾಗ್ಯ ಅಂದ್ರೆ ಕಾಡು ಬಿಟ್ಟು ಹೋಗುದು, ಮನೆ ಬಿಟ್ಟು ಕಾಡಿಗೆ ಹೋಗುದು ಅಂತ ಅರ್ಥ ಅಲ್ಲ. ದಿನ ನೆಲದಲ್ಲಿ ಮಲಗುದು ಅಥವಾ ಇನ್ನೇನು ನಾವು ಆಹಾರದಲ್ಲಿ ಕಂಟ್ರೋಲ್ ಮಾಡುದು ಎಲ್ಲವೂ ಒಂದು ಪಾರ್ಟ್ ಆಗತ್ತೆ ಹೊರತು ಆ ಪಾರ್ಟ್ ಮಾಡಿದ್ದೇವೆ ಅಂದ ತಕ್ಷಣ ವೈರಾಗ್ಯ ಬಂತು ಅಂತ ಅರ್ಥ ಅಲ್ಲ. ಕಾಡಲ್ಲಿದ್ರೂ ವೈರಾಗ್ಯ ಇರ್ಬೋದು, ನಾಡಲ್ಲಿದ್ರೂ ವೈರಾಗ್ಯ ಇರ್ಬೋದು. ಕಾಡಲ್ಲಿದ್ರೂ ಆಸಕ್ತಿ ಉಳಿಬಹುದು, ನಾಡಲ್ಲಿದ್ರೂ ಆಸಕ್ತಿ ಬೆಳಿಬಹುದು. ಮನಸ್ಸಿನ ಸ್ಟೇಟಸ್ ಅದೊಂದು. ಎಲ್ಲವನ್ನೂ ಸಹಿಸುವ, ಏನೇ ವ್ಯತ್ಯಾಸ ಆದಾಗ್ಲೂ ಕೂಡ ಅದಕ್ಕೆ ರಿಯಾಕ್ಟ್ ಆಗದೇ ಇರುವಂತಹ ಮನಸ್ಥಿತಿ ಏನಿದೆ ಇದು ವೈರಾಗ್ಯ. ಈ ಸ್ಥಿತಿಯನ್ನ ರಾಮಚಂದ್ರ ಬಹಳ ಚೆನ್ನಾಗಿ ಕಂಡಿದ್ದ. ಅಲ್ಲ, ಆದ್ರೆ ಸೀತೆಯನ್ನು ಕಳ್ಕೊಂಡಾಗೆಲ್ಲ ವ್ಯಥೆ ಪಟ್ಟದ್ದು ಹೌದು. ಅದು ಒಬ್ಬ ತನ್ನ ಮಡದಿಯನ್ನ ಕಳೆದುಕೊಂಡಾಗ, ಇಲ್ಲಾಂದ್ರೆ ಯೋಚನೆ ಮಾಡಿ, ಬೇರೆಯವರ ರಾಜನೇ ಒಂದು ಅಂದ್ರೆ ಅಲ್ಲಿ ಪ್ರೀತಿ ತೋರಿಸಿದ್ದೇ ತಪ್ಪ. ಹಾಗಾದ್ರೆ ಅಯೋಧ್ಯೆಯಲ್ಲಿ ಲಂಕೆಯಲ್ಲಿ ನಡೆಯುವುದೆಲ್ಲಿ, ಹೋಗಿ ಸೇರಿ ಒಂದು ಕಪಿಸೇನೆ ನಿಡ್ಕೊಂಡು ಯುದ್ಧ ಮಾಡುವುದೆಲ್ಲಿ, ಅದು ಪ್ರೀತಿಯ ಒಂದು ಅಭಿವ್ಯಕ್ತಿ ಇತ್ತು. ಇದು ವೈಯಕ್ತಿಕವಾದ ಸಮಸ್ಯೆ, ರಾಜ್ಯ ಸಿಗ್ಲಿಲ್ಲ ಅನ್ನೋದು. ಆದ್ರೆ ತನ್ನ ಮಡದಿಯನ್ನ ಪಡೆಯುವುದು ಅಂತ ಅನ್ನುವುದು ಆಕೆಯ ಬದುಕಿಗೆ ತಾನು ಜವಾಬ್ದಾರಿ ತಗೊಂಡಿದ್ದೇನೆ, ಅದಕ್ಕೋಸ್ಕರ ಅಲ್ಲಿ ತನಕ ಹೋದ. 11 ವರ್ಷಗಳ ಕಾಲ ಸೀತೆಯ ಜೊತೆಗೇ ಇದ್ದ, ಆದ್ರೆ ಅದು ಯಾವುದು ನೆನ್ಪುಳಿಲಿಲ್ಲ. ಕೊನೆಗೆ ಯಾವುದೋ ಒಂದು ಕೆಟ್ಟ ಆರೋಪದ ಪರಿಸ್ಥಿತಿಯನ್ನ, ರಾಜ್ಯದ ಎಲ್ಲ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರುವುದನ್ನ ತಪ್ಪಿಸುವುದಕ್ಕೋಸ್ಕರ ರಾಜ್ಯವೋ ಕುಟುಂಬವೋ ದೇಶವೋ ವೈಯಕ್ತಿಕ ಬದುಕೋ ಅನ್ನುವ ಜಿಜ್ಞಾಸೆ ಬಂದಾಗ ವೈಯಕ್ತಿಕ ಬದುಕನ್ನ ಪಕ್ಕಕ್ಕಿಟ್ಟ ರಾಷ್ಟ್ರದ ಹಿತವನ್ನ ಆಲೋಚನೆ ಮಾಡಿದ. ಇದು ಅವನ ವೈರಾಗ್ಯದ ಪರಮ ಸಂಕೇತ. ಕೋಶ ಹೋಗ್ಲಿ ರಾಜ್ಯ ಹೋಗ್ಲಿ, ತನ್ನ ಮಡದಿ ಕಳೆದು ಹೋದಾಗಲೂ ಮಡದಿ ಕಳೆದು ಹೋದ್ಲು ಅಂತ ದುಃಖ ಪಟ್ಟದ್ದಲ್ಲ, ನಾನು ಜವಾಬ್ದಾರಿಯಿಂದ ಆಕೆಗೆ ಒಳ್ಳೆಯ ಕೈ ಹಿಡಿಯುವಾಗ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅನ್ನುವ ಮಾತನ್ನು ಉಳಿಸ್ಲಿಕ್ಕೋಸ್ಕರ 1 ವರ್ಷಗಳ ಕಾಲ ಹೋರಾಟ ನಡೆಸಬೇಕಾಯ್ತು. ಉಳಿದಂತೆ 13,000 ವರ್ಷಗಳ ದಾಂಪತ್ಯವನ್ನ ಸುಖವಾಗಿಯೇ ನಡೆಸಿದ್ದಾನೆ ರಾಮಚಂದ್ರ. ಅದು ನಮಗೆ ಲೆಕ್ಕಕ್ಕೆ ಬರುವುದೇ ಇಲ್ಲ. ಹಾಗಾಗಿ ಸ್ತ್ರೀ ರಾಜ್ಯ ಕೋಶಾದಿಸು ತಸ್ಯ ನ ಮನೀಷಾ ಕದಾಪಿ, ಮನೀಷಾ ಅಂದ್ರೆ ಬುದ್ಧಿ, ಯಾವಾಗ್ಲೂ ನ ರಾಗ ರೋಗೋಪಹತ, ರಾಗದ ರೋಗಕ್ಕೆ ಯಾವತ್ತೂ ಈಡಾಗ್ಲಿಲ್ಲ. ಪ್ರೀತಿಸ್ಬೇಕು, ಮನಸ್ಸಿಟ್ಟು ಪ್ರೀತಿಸ್ಬೇಕು, ಆದ್ರೆ ಅದರಿಂದ ಏನು ಘಾಸಿ ಆದ್ರೂ ಕೂಡ ಅಷ್ಟೇ ಅದನ್ನ ಸಹಿಸ್ಕೊಳ್ಬೇಕು. ಹಾಗಿದ್ರೆ ಪ್ರೀತಿಗೆ ಅರ್ಥ ಇದೆ. ಪ್ರೀತಿ ನಮ್ಗೆ ಬೇಕಾದ್ದನ್ನ ಮಾಡ್ಲಿಲ್ಲ ಅಂದ ತಕ್ಷಣ ಅದರ ಮೇಲೆ ದ್ವೇಷ ಬಂತು ಅಂದ್ರೆ ಅದು ಹಿಂದೆ ಇದ್ದ ಪ್ರೀತಿನೇ ಅಲ್ಲ. ಅದು ಕೇವಲ ನಮ್ಮ ಅಪೇಕ್ಷೆಯನ್ನ ಅಥವಾ ನಮ್ಮ ಆ ತಕ್ಷಣದ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ ಒಂದು ಮಾಧ್ಯಮವಾಗಿ ಅದು ವ್ಯವಸ್ಥಿತವಾಗಿತ್ತು. ಇನ್ವೆಸ್ಟ್ ಮಾಡುದು ಪ್ರೀತಿಯನ್ನ, ಮರಳಿ ಪ್ರೀತಿಯನ್ನ ಇಂಟ್ರೆಸ್ಟ್ ಸಹಿತ ಪಡಿಬೇಕು ಅಂತಲ್ಲ. ಆ ಅರ್ಥದಲ್ಲಿ ಭಗವಂತ ಎಲ್ಲವನ್ನೂ ಪ್ರೀತಿಸಿದ, ಎಲ್ಲದರ ಜೊತೆಗೂ ಆನಂದವಾಗಿದ್ದ, ಆದ್ರೆ ಅದು ಕೈ ತಪ್ಪಿತು ಅಂತಂದಾಗ ಅಷ್ಟೇ ಸಲೀಸಾಗಿ ಅದನ್ನು ಬಿಟ್ಟುಕೊಟ್ಟ. ಇದು ವೈರಾಗ್ಯ. ಇದನ್ನೇ 6ನೇ ಗುಣವಾಗಿ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಮಂದಂ ಆನಂದಂ ಅನಿಂದನೀಯಂ ನಿಜಂ ದ್ವಿತೀಯ ವಿಭಕ್ತಿ ಏಕವಚನ, ಎಲ್ಲವೂ ನಪುಂಸಕಲಿಂಗ ದ್ವಿತೀಯ ಏಕ. ನಿರಂತರ ಅನ್ನೋದು
ಸರ್ವದಾ ಅನ್ನುವ ಹಾಗೆ ಇರುವ ಶಬ್ದ ಅದು ಅವ್ಯಯ. ಅದನ್ ಮತ್ತೆ ನಿರಂತರೇಣ, ನಿರಂತರೈಹಿ, ನಿರಂತರಾಭ್ಯಾಂ, ನಿರಂತರಸ್ಯ ಅಂತ ಬೇಕಾಗಿಲ್ಲ ಶಬ್ದವನ್ನು ನಡೆಸುವುದು. ಯತ್ ನಿಜಂ, ಎನ್ ನಿಜಂ ಅನುನಾಸಿಕ, ನಿಜಂ ಮತ್ತೆ ದ್ವಿತೀಯ ಅಂದ್ರೆ ಅಭ್ಯವಹಾರ ಅಂದ್ರೆ ಊಟ, ಪಾಲನ ಅಂದ್ರೆ ರಕ್ಷಣೆ. ರಾಜ ಭುನಕ್ತಿ, ರಾಜ ಭೋಜನಶಾಲಾಯಾಂ ಭುಂಕ್ತೆ. ಎರಡು ಭುಜು ಅನ್ನುವುದೇ ಧಾತುವಿನ ಬೇರೆ ಬೇರೆ ರೂಪಗಳು. ಸ್ತ್ರೀ ರಾಜ್ಯಕೋಶಾದಿಷು, ಕೋಶಶ್ಚ ಆದಿಹಿ ಏಷಾಂತೆ, ಆದಿಹಿ ಹೌದು ಏಷಾಂತೆ ಕೋಶಾಹ ತೇಷು ಕೋಶಾದಿಷು. ಸ್ತ್ರೀಚ ರಾಜ್ಯಂಚ ಕೋಶಶ್ಚ ಆದಯಃ ಏಷಾಂತೆ. ರಾಗಃ ಏವ ರೋಗಃ, ತೇನ ಉಪಹತ ರಾಗ ರೋಗೋಪಹತ. ಅಂದ್ರೆ ಅದು ಮನೀಷಾಕ್ ವಿಶೇಷಣ, ಅದರಿಂದ ಹಾಗೆ ಬಂತು. ನ ಭವತಿ ಅಂತ, ನ ರಾಗೋಪಹತ, ನ ರಾಗ ರೋಗೋಪಹತ ಭವತಿ ಅಂತ ಅರ್ಥ. ಸ್ತ್ರೀ ರಾಜ್ಯಕೋಶಾದಿಷು ಸಪ್ತಮೀ ಬಹು, ತಸ್ಯ ಷಷ್ಠಿ ಏಕ, ತೇನ ತೃತೀಯ ಏಕ, ನ ಅವ್ಯಯ. ರಾಗ ಏವ ರೋಗಃ ಕರ್ಮಧಾರೆಯ ಸಮಾಸ, ರಾಗ ರೋಗೇಣ ಉಪಹತ ತೃತೀಯ ತತ್ಪುರುಷ, ಮನೀಷಾ ಉಪಹತ ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇವತ್ತು ಇಲ್ಲಿಗೆ ನಿಲ್ಲಿಸೋಣ, ಮತ್ತೆ ನಾಳೆ ಮುಂದಿನ ಶ್ಲೋಕದ ಅನುಸಂಧಾನವನ್ನು ಮಾಡೋಣ. ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾಹೃತ ಸ್ವಭಾವ ಸಕಲಂ ಪರಸ್ಮಿ ನಾರಾಯಣ ಇತಿ ಸಮರ್ಥಯ ಶ್ರೀಕೃಷ್ಣ.